ಸರ್ ಪಕ್ಕದಲ್ಲೇ ಮಾಲಾಫೇಶಿಯಾ ಯೋಚನೆ ಮಾಡಿ ಲ್ಯಾಂಡ್ಗೆ ಎಷ್ಟು ವ್ಯಾಲ್ಯೂ ಇರ್ಬೋದು ಸರ್ ಡ್ರೈನೇಜು ಸೀವೇಜು ವಾಟರು ಪವರು ಎಲ್ಲ ಸೂಪರ್ ಆಗಿ ಮಾಡಿದ್ದೀವಿ ಎಂಟೈರ್ ಲೇಔಟ್ ತರ್ಟಿ ಫೀಟ್ ಸಿ ಸಿ ರೋಡು ಅಕ್ಕ ಪಕ್ಕದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ನೋಡಿ ಶೋಭಾ ಅಪಾರ್ಟ್ಮೆಂಟ್ ಜಸ್ಟ್ ಒನ್ ಇಯರ್ ಅಲ್ಲಿ ಈ ಲ್ಯಾಂಡ್ ವ್ಯಾಲ್ಯೂ ಡಬಲ್ ಆಗುತ್ತೆ ಎಲ್ಲ ನಮ್ಮ ಮಾಲಾಫೇಶಿಯಾ ಕೃಪೆ ಸರ್ ಟೋಟಲ್ ಇಪ್ಪತ್ತೇಳು ಸೈಟು ಬಟ್ ಅವೈಲೇಬಲ್ ಇರೋದೇ ಏಳು ಸೈಟು ತುಂಬಾ ಹೈ ಡಿಮ್ಯಾಂಡ್ ಇದೆ ಸರ್ ಬೇಗ ಬನ್ನಿ ಮಾನ್ಯತಾ ಟೆಕ್ ಪಾರ್ಕ್ ಇಲ್ಲಿಂದ ಐದೇ ನಿಮಿಷ ಭಾರತೀಯ ಸಿಟಿ ಎಲ್ಲ ಹಂಕ ಜಸ್ಟ್ ಟೆನ್ ಮಿನಿಟ್ಸ್ ಸರ್ ಇಲ್ಲಿಂದ ಏರ್ಪೋರ್ಟ್ ರೋಡು ಮತ್ತೆ ಜಕ್ಕೂರ್ ಬಂದು ನಿಮಗೆ ಜಸ್ಟ್ ಫೈವ್ ಮಿನಿಟ್ಸು ಅದ್ರ ಮಧ್ಯೆ ಸೆಂಟ್ರಲ್ ಇರೋದು ಲೇಔಟ್ ಸರ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಅವ್ರ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ ವೀಕ್ಷಕರ ಇವತ್ತಿನ ಸೈಟ್ ಇದೆಯಲ್ಲ ಇದು ಒನ್ ಆಫ್ ದ ವರ್ತಿಯಸ್ಟ್ ಸೈಟ್ ಅಂತ ಹೇಳ್ತೀನಿ ಯಾಕಪ್ಪ ಅಷ್ಟೊಂದು ಅಂತಂದ್ರೆ ಹಿಂದ್ಗಡೆ ಎಂತೊಂದು ಅಪಾರ್ಟ್ಮೆಂಟ್ ಇದೆ ನೋಡಿ ಇಂಥ ಅಪಾರ್ಟ್ಮೆಂಟು ಆ್ಯಂಡ್ ಆಫ್ ಏಷ್ಯಾ ಸದ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ನ್ಯೂಸಲ್ಲಿರುವಂಥ ಒಂದು ಮ್ಯಾಟ್ರ್ ಅಂದರೆ ಮಾಲಾಪೇಷ್ಯಾ ಸೊ ಏಷ್ಯಾ ಸುತ್ತಮುತ್ತಲು ಎಲ್ಲರೂ ಕೂಡ ಇದನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನಂದ್ರೆ ಒಂದು ಕೇಂದ್ರೀಕೃತ ಆಗ್ಬಿಟ್ಟಿದೆ ಎಲ್ಲರೂ ಮಾಲಾಪೇಷ ಹೋಗ್ಬೇಕು ಮಾಲಾಪೇಶಿ ಹೋಗ್ಬೇಕು ಆ ಮಾಲಾಪೇಶಿಯದ ಅತಿ ಹತ್ತಿರದಲ್ಲಿರುವಂಥ ಒಂದು ಲೇಔಟ್ ಅಂತ ಹೇಳ್ಬೋದು ಆ್ಯಂಡ್ ಈ ಲೇಔಟ್ ಅನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥವ್ರು ಮಿಲನ್ ಪ್ರಾಪರ್ಟಿಸ್ರು ಮುಂಚೆನೂ ಕೂಡ ನಮ್ಮ ಜೊತೆ ಅನೇಕ ವಿಡಿಯೋಸ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಒನ್ ಆಫ್ ದ ಟ್ರಸ್ಟಿಯೆಸ್ಟ್ ಕಂಪನಿ ಅಂತಲೂ ಕೂಡ ನಾನು ಹೇಳ್ತೀನಿ ಟ್ರಸ್ಟಿಯಸ್ಟ್ ಕಂಪ್ನಿ ವರ್ತ್ ಇರುವಂತಹ ಜಾಗ ಇನ್ನೇನು ಬೇಕು ನಿಮಗೆ ಅಲ್ವಾ ಸೊ ಅಂತದ್ರಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ರಂಜಿತ್ ಸರ್ ನಮ್ಮ ಜೊತೆ ಇದ್ದಾರೆ ಕರೇನಾ ಸರ್ನ ಹೆಚ್ಚಿನ ಅಂತ ತಿಳ್ಕೊಳ್ಳೋಣ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಚೆನ್ನಾಗಿದ್ರೆ ನೀವು ನಾನು ಚೆನ್ನಾಗಿದ್ದೀನಿ ಸರ್ ಫಸ್ಟ್ ನನ್ ಅಂತಂದ್ರೆ ಲಿಮಿಟೆಡ್ ಸೈಟ್ಗಳು ತುಂಬಾ ಲಿಮಿಟೆಡ್ ಸರ್ ಅತಿ ಲಿಮಿಟೆಡ್ ಸೈಟ್ಗಳು ಸೊ ವರ್ತ್ ಇದೆ ಲಿಮಿಟ್ ಇದೆ ದಯವಿಟ್ಟು ಬೇಗ ಬರಬೇಕು ಸರ್ ಕಂಪನಿ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನಾನು ಕೇಳುವಂತದ್ದು ಎಕ್ಸಾಕ್ಟ್ ಲೊಕೇಶನ್ ಬಗ್ಗೆ ತಿಳ್ಸ್ಕೊಡಿ ಸರ್ ಸರ್ ನಾವಿಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀವಿ ಅಂತ ಅಂದ್ರೆ ಸೊ ಇಟ್ಸ್ ಜಕ್ಕೂರ್ ಮೇನ್ ರೋಡ್ಗೆ ತುಂಬಾ ಹತ್ತಿರವಾದಂತಹ ಒಂದು ಲೇಔಟ್ ಇದು ಸೊ ಅಂತಂದ್ರೆ ಬಿಡಿ ಅರ್ಕಾವತಿ ಸೆವೆಂತ್ ಬ್ಲಾಕ್ ಏನ್ ಬರುತ್ತೆ ಸೊ ಅದ್ರ ಬ್ಯಾಕ್ ಸೈಡ್ ಇರುವಂತಹ ಲೇಔಟ್ ಓ ಬಿಡಿ ಅರ್ಕಾವತಿ ಲೇಔಟ್ಗೋ ಹತ್ರ ಇದೆ ಸರ್ ಅಟ್ಯಾಚ್ ಅಂತ ಅನ್ಕೊಳ್ಳಿ ಅಟ್ಯಾಚ್ ಅಂತ ಪಕ್ಕದ ಓಕೆ ಓಕೆ ಟು ಆಯ್ತಾ ಅಪ್ರೋಚ್ ರೋಡ್ ಬಂದ್ರೆ ಅರ್ವತ್ ಫೀಟ್ ಇದೆ ಸರ್ ಅಪ್ರೋಚ್ ರೋಡ್ ಅರವತ್ ಫೀಟ್ ಅಪ್ರೋಚ್ ಅಪ್ರೋಡ್ ಅರ್ವತ್ ಫೀಟ್ ಸಿಕ್ಸ್ಟಿ ಸಿಕ್ಸ್ಟಿ ರೋಡ್ ಸರ್ ಒಳಗಡೆ ಎಸ್ ಫೀಟ್ ಮಾಡಿದ ತರ್ಟಿ ಫೀಟ್ ತರ್ಟಿ ಫೀಟ್ ಮಾತಾಡೋಣ ವೀಕ್ಷಕರಿಗೆ ಸುತ್ತಮುತ್ತ ಏರಿಯಾ ಬಗ್ಗೆ ಹೇಳಿ ಸರ್ ಸುತ್ತಮುತ್ತ ಏರಿಯಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವಾಗ ಶಾರ್ಟ್ಸ್ ಅಲ್ಲಿ ಬಂದಿರುತ್ತೆ ಅಂತ ನೋಡ್ಬಿಟ್ಟಿದ್ದಾರೆ ನೀವು ಆಲ್ರೆಡಿ ಹೈಲೈಟ್ ಅಲ್ಲಿ ಆದ್ರೂ ಕೂಡ ಕ್ಲಿಯರ್ ಅಂಡ್ ಕಟ್ ಆಗಿ ತಿಳ್ಸ್ಕೊ ಯಾವ ಯಾವ ಏರಿಯಾ ಬರುತ್ತೆ ಎಲ್ಲ ಹೋಗ್ಬೋದು ನಾವ್ ಇಲ್ಲಿಂದ ಬರಬಹುದು ಇಲ್ಲಿಗೆ ಕರೆಕ್ಟ್ ಸರ್ ಇಲ್ಲಿ ಮಾಡೋದಕ್ಕೆ ಹೇಳಬೇಕು ಅಂತಂದ್ರೆ ತುಂಬಾ ಸೂಕ್ತವಾದಂತ ಅಂತಂದ್ರೆ ಮೇನ್ ಬಂದು ಗೆ ಆಗ್ಲಿ ಇಲ್ಲ ಮತ್ತೊಂದಕ್ಕೆ ಆಗ್ಲಿ ಇಲ್ಲ ಇಲ್ಲಿಂದ ಒಂದು ಕನೆಕ್ಟಿವಿಟಿ ಹೇಳಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿಂದಸ್ಟ್ ಒಂದು ಇಪ್ಪತ್ತ ಇಪ್ಪತ್ತೈದು ನಿಮಿಷದಲ್ಲಿ ನಿಮಗೆ ಏರ್ಪೋರ್ಟ್ ಸರ್ ಕೆಂಪೇಗೌಡ ಇಂಟರ್ನೆಷಲ್ ಏರ್ಪೋರ್ಟ್ ಏರ್ಪೋರ್ಟ್ ಇಪ್ಪತ್ತ ಇಪ್ಪತ್ತೈದು ನಿಮಿಷದಲ್ಲಿ ಆರಾಮಬಹುದು ಐದು ಏರ್ಪೋರ್ಟ್ ರೋಡಿಗೆ ಹೋಗ್ತೀವಿ ಆರಾಮಾಗಿ ಅಲ್ಲಿಂದ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಏರ್ಪೋರ್ಟ್ ಖಂಡಿತ ಸರ್ ಖಂಡಿತ ಆಮೇಲೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ಎಲ್ಲಾಂಕ ರೈಲ್ವೆ ಸ್ಟೇಷನ್ ಗೊತ್ತಿರುವಂತದ್ದೆ ಇಲ್ಲಿಂದ ಹದಿನೈದು ನಿಮಿಷದಲ್ಲಿ ಅಲ್ಲಿ ಹೊರಟೋಗಬಹುದು ಹೇಳಿದ್ರೆ ಮತ್ತೆ ಮೆಟ್ರೋ ಸ್ಟೇಷನ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಬಂದು ಎರಡು ಮೆಟ್ರೋ ಸ್ಟೇಷನ್ ಸಿಗುತ್ತೆ ಸರ್ ಎರಡು ಮೆಟ್ರೋ ಎರಡು ಮೆಟ್ರೋ ಸ್ಟೇಷನ್ ಸರ್ ಒಂದು ಬಂದು ಜಿ ಕೆ ವಿಕೆ ಜಿ ಕೆ ಇಲ್ಲಿಂದ ನಿಮಿಷ ಅಷ್ಟೇ ಸರ್ ಆಮೇಲೆ ಇನ್ನೊಂದು ಬಂದು ಕೋಗಿಲು ಮೆಟ್ರೋ ಸ್ಟೇಷನ್ ಬಂದು ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ನಮ್ಗೆ ಅಲ್ಲಿ ಆಗ್ಬಿಟ್ಟಿರುತ್ತೆ ಮೆಟ್ರೋ ಸ್ಟೇಷನ್ ಇವರು ಮನೆ ಮೆಟ್ರೋ ಸ್ಟೇಷನ್ ಆಗಿ ಸರ್ ನೀವು ಸೊ ಒಂದ್ಸತಿ ಮೆಟ್ರೋ ರೆಡಿ ಆಯ್ತು ಅಂತ ಅಂದ್ಮೇಲೆ ಏನ್ ಬೇಕ ನಿಮ್ಗೆ ಸೊ ಒನ್ ಆಫ್ ದ ಲಕ್ಸುರಿಯಸ್ ಲಿವಿಂಗ್ ಆಗ್ಬಿಡುತ್ತೆ ನಿಮ್ಮದು ಅಂತ ಹೇಳ್ಬೋದು ಕನಸಿನ ಮನೆ ಇದೆ ಅಲ್ಲ ಇದು ಅಲ್ಟ್ರಾ ಲಕ್ಸುರಿ ಕನಸಿನ ಮನೆ ಗ್ಯಾರಂಟಿ ಆಗತ್ತೆ ಅಂತ ಹೇಳ್ಬೋದು ಸರ್ ಇವಾಗ ನಾನು ಫಸ್ಟ್ ಕೇಳುವಂತದ್ದು ಇದು ಲೀಗಲ್ ಅಂತ ಬಂದಾಗ ಲೀಗಲ್ ಬರುತ್ತೆ ಇದು ಸರ್ ಇದು ಬಂದು ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದಾಗ ಇದು ಡಿ ಸಿ ಕನ್ವರ್ಷನ್ ಆಗಿರುವಂತಹ ಪ್ರಾಪರ್ಟಿ ಇದು ಮತ್ತೆ ಲ್ಯಾಂಡ್ ಏಕಾತ ಇಂಡಿವಿಜುವಲ್ ಸೈಟ್ ಬಂದು ಬಿ ಬಿಕಾತ ಬರುತ್ತೆ ಸೊ ಏನು ತಂಟೆ ಇರಲ್ಲ ನಿಮಗೆ ಕ್ಲಿಯರ್ ಹೌದು ಟೈಟಲ್ ಏನಕ್ಕೆ ನಾವು ಲ್ಯಾಂಡ್ ಏಕಾತ ಅಂತ ಹೇಳ್ತೀವಿ ಅಂತಂದ್ರೆ ಸೊ ಇದಕ್ಕೆ ಬೆಟರ್ಮೆಂಟ್ ಚಾರ್ಜಸ್ ಹತ್ತೊಂಬತ್ತುವರೆ ಲಕ್ಷ ಕಟ್ಟಿರ್ತೀವಿ ನಾವು ಲಕ್ಷ ಅದಕ್ಕೆ ನಮ್ಗೆ ರಿಸೀದಿನೂ ಇದೆ ನಮಗೆ ಸೊ ಅದೇನ್ ಸೂಚಿಸುತ್ತೆ ಅಂದ್ರೆ ನಮಗೆ ಇವಾಗ ಲ್ಯಾಂಡ್ ಏಕಾತ ಸೈಡ್ಗೆ ಆಗ್ಲಿ ಡಿ ಸೈಡ್ ಗೆ ಆಗ್ಲಿ ಏನು ಗೌರ್ಮೆಂಟ್ ಸೌಲಭ್ಯಗಳು ಕೊಡಬೇಕು ಆ ಸೌಲಭ್ಯಗಳು ಇಲ್ಲಿಗೂ ಕೊಡಬೇಕು ಒಂಥರ ಬಿಬಿಎಂಪಿ ಲಿಮಿಟ್ ಒಳಗಡೆ ಬಿಬಿಎಂಪಿ ಲಿಮಿಟ್ ರೀತಿ ಇರುತ್ತೆ ಲ್ಯಾಂಡ್ ಏಕಾ ಇಂಡಿವಿಜುವಲ್ ಸೈಟ್ ಒಂದು ಬಿಕಾ ಬಿ ಕಾತ ಇರುತ್ತೆ ಬಟ್ ಟೈಟಲ್ ತುಂಬಾ ಕ್ಲಿಯರ್ ಇದೆ ಕ್ಲಿಯರ್ ಆಗಿರುತ್ತೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಏನು ಸಮಸ್ಯೆ ಇಲ್ದಿರೋದಕ್ಕೆ ಮುಕ್ಕಾಲ್ ಭಾಗ ಖಾಲಿ ನೀವು ತಲೆ ಕೆಡ್ಸ್ಕೊಳ್ಲೇ ಬೇಕಾಗಿಲ್ಲ ಈಗ ಯಾರಾದ್ರೂ ಬಂದ್ಬಿಟ್ಟು ಸರ್ ನಮ್ಗೆ ಲ್ಯಾಂಡ್ ಬಗ್ಗೆ ಆಲ್ರೆಡಿ ಪರ್ಚೇಸ್ ಮಾಡಿದವ್ರ ಜೊತೆ ಒಂದ್ ಮಾತ್ ಮಾತಾಡಬೇಕು ಅಂದ್ರೆ ಯಾರತ್ರ ಹತ್ರ ಅದು ಸರ್ ನೀವು ಎಲ್ಲಾರತ್ರ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅಕ್ಕಪಕ್ಕದಲ್ಲಿ ಮಾತನ್ನ ನಂಬುತ್ತಾರೆ ಒಳ್ಳೇದು ಎಲ್ಲ ಲೀಗಲ್ ಗೀಗಲ್ ಎಲ್ಲ ತಾನೆ ಒಂದ್ ಎರಡು ಮಾತಾಡ್ಸ್ಬೋದು ಯಾರ ಹತ್ರ ಸೊ ನಿಮ್ಗೋಸ್ಕರ ಕ್ರಾಸ್ ಗೆ ಎಲ್ಲಾ ವ್ಯವಸ್ಥೆನ ಮಾಡ್ಕೊಡ್ತಾ ಇದ್ದೀನಿ ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ವಾಕ್ ಮಾಡೋಣ ಲೇಔಟ್ ಕೂಡ ತೋರ್ಸ್ಕೊಡ್ತೀನಿ ಗೇಟೆಡ್ ಕಮ್ಯುನಿಟಿ ಅಲ್ವಾಡ್ ಕಮ್ಯುನಿಟಿ ನೋಡ್ಕೊಂಡ್ ಬಂದ್ರೆ ಬನ್ನಿ ವೀಕ್ಷಕರೇ ಮೊದಲೇದಾಗಿ ಬೇಸಿಕ್ ಅಮ್ಯುನಿಟೀಸ್ ಅಂತ ಬಂದಾಗ ಇಲ್ಲಿ ಏನೇನು ಅಮ್ಯುನಿಟೀಸ್ ಇರುತ್ತೆ ನಮಗೆ ಸರ್ ಇವಾಗ ಬೇಸಿಕ್ ಅಮ್ಯುನಿಟೀಸ್ ಅಂತ ಬಂದಾಗ ಸೊ ನೀವು ನೋಡ್ತಾ ಇದ್ದಂಗೆ ಸಿಸಿ ರೋಡ್ಸ್ ಆಗಿದೆ ತರ್ಟಿ ಫೀಟ್ ಸಿಸಿ ರೋಡ್ಸ್ ಇರುತ್ತೆ ನಿಮಗೆ ತರ್ಟಿ ಫೀಟ್ ಸಿ ರೋಡ್ ಹೌದು ಹೌದು ಅಪ್ರೋಚಿಂಗ್ ರೋಡ್ ಬಂದು ಸಿಕ್ಸ್ ಸಿಕ್ಸ್ಟಿ ಫೀಟ್ ಇದೆ ಸರ್ ಮೀಡಿಯಾ ರೋಡ್ ಅದ ಸಿಕ್ಸ್ಟಿ ಫೀಟ್ ಇದೆ ಇದು ಸರಿ ಸೊ ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಎಲ್ಲ ಎಲ್ಲ ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಇರುತ್ತೆ ಸಿವೇಜ್ ಇರುತ್ತೆ ಆಮೇಲೆ ಎಲೆಕ್ಟ್ರಿಕ್ ಸ್ಟ್ರೀಟ್ ಲೈಟ್ಸ್ ಅಳವಡಿಸಿದೆ ಸರ್ ನಾವು ಸ್ಟ್ರೀಟ್ ಲೈಟ್ ಹಾಕಿದೀರಾ ಹೌದು ಹೌದು ಕೇಬಲ್ ಟೈಪ್ ಸೊ ತಂತಿ ಎಲ್ಲ ಏನೂ ಬರೋದಿಲ್ಲ ಇಂಡಿವಿಜುವಲ್ ಆಗಿ ಇದು ಸೀವೇಜ್ ಲೈನ್ ಅದು ವಾಟರ್ ಲೈನ್ ಲೈನ್ ಗೆ ಎಸ್ ಟಿ ಪಿ ಏನಾದ್ರು ಮಾಡಿದೀರಾ ಸರ್ ಇಲ್ಲ ಡೈರೆಕ್ಟ್ ಕನೆಕ್ಷನ್ ಎಸ್ ಟಿ ಬೇಕಾಗೇ ಇಲ್ಲ ಡಿ ಬಿ ಎಂ ಸೀವೇಜ್ ಲೈನ್ ಇದೆ ನೀರ್ಗೆ ಏನ್ ವ್ಯವಸ್ಥೆ ಮಾಡಿದ್ರೆ ನೀರ್ ಬಂದು ಬೋರ್ವೆಲ್ ಇದೆ ಸರ್ ಓಕೆ ಪ್ರಾಪರ್ ನೀರ್ ಸಿಗುತ್ತಾ ಪ್ರಾಪರ್ ನೀರ್ ಸಿಗುತ್ತೆಂಟ್ ನೀರ್ ಸಿಗುತ್ತೆ ಸಾಕು ಅಂತ ಹೇಳ್ತೀರಾ ಹೌದು ಸರ್ ಓಕೆ ಬನ್ನಿ ಆಮೇಲೆ ಮುಂದಿನ ದಿನ ಬಿಬಿಎಂಪಿ ಕಡೆಯಿಂದ ಏನಾದ್ರು ವಾಟರ್ ಪ್ರೊವೈಡ್ ಮಾಡ್ತಾರ ಅವರು ಸರ್ ಹೌದು ಮಾಡ್ತಾರೆ 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 ಅದು ಕೂಡ ಸಿಗುತ್ತೆ ಸಿಗುತ್ತೆ ಸರ್ ಇಲ್ಲಿ ತುಂಬಾ ಅಟ್ರಾಕ್ಷನ್ ಅಂತಂದ್ರೆ ಈ ದೊಡ್ಡ ಅಪಾರ್ಟ್ಮೆಂಟ್ ಯಾವ್ದು ಸರ್ ಇದು ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಬಂದು ಸಿಟ್ರಸ್ ಏರಿಸ್ ಲೇಕ್ ವ್ಯೂ ಅಂತ ಇದು ಸಿಟ್ರಸ್ ಏರಿಸ್ ಲೇಕ್ ವ್ಯೂ ಹೌದು ಸರ್ ಗೂಗಲ್ ಮಾಡಬಹುದಲ್ಲ ಆರಾಮಾಗಿ ಸೊ ಇದೆಲ್ಲ ಕಂಪ್ಲೀಟ್ ಗೇಟ್ ಇಡ್ ಓಕೆ ಸೊ ಪಕ್ಕದಲ್ಲೆಲ್ಲ ಮನೆಗಳಿದೆ ಅಲ್ಲಿ ನೋಡೋದೊಂದು ಅಪಾರ್ಟ್ಮೆಂಟ್ ಇದೆ ಕರೆಕ್ಟ್ ಕರೆಕ್ಟ್ ಓಕೆ ಸೊ ಇದೆಲ್ಲ ತರ್ಟಿ ಫೀಟ್ ರೋಡ್ ಅಲ್ವಾ ಸರ್ ಬಾಕ್ಸ್ ಟೈಪ್ ಸಿ ಸಿ ಡ್ರೈನೇಜ್ ಸಿ ಎಲ್ಲ ಕಡೆ ಇದೇ ಟ್ರೀಸ್ ಹಾಕಿರ ಟ್ರೀಸ್ ಎಲ್ಲ ಹಾಕಿದಿರ ಸೊ ಪ್ಲಾಂಟಿಂಗ್ ಕರೆಕ್ಟ್ ಆಗಿ ಮಾಡಿದ್ರೆ ಪ್ಲಾಂಟಿಂಗು ಸೊ ಬೇಸಿಕಲಿ ಅಮ್ಯೂನೀಸ್ ಎಲ್ಲ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿದೆ ಯಾವ್ದು ಕೊಡ್ತೇ ಇಲ್ಲ ಇಲ್ಲ ಕರೆಕ್ಟ್ ಹದ್ದಿನಲ್ಲಿ ಮಾಡ್ಕೊಡ್ತೀನಿ ಹದಿನೈದು ದಿನ ಇಲ್ಲ ಏನು ಇಲ್ಲ ಎಲ್ಲ ರೆಡಿ ಇದೆ ಸರಿ ಸರ್ ಓಕೆ ಸೊ ಅಪ್ರೋಚಿಂಗ್ ರೋಡ್ ಇದೆ ಸರ್ ಇದು ಅಪ್ರೋಚಿಂಗ್ ರೋಡ್ ಬರುತ್ತೆ ಹೇಳಿ ಸಿಕ್ಸ್ಟಿ ಫೀಟ್ ರೋಡ್ ಅಲ್ಲಿ ನಾವು ಹೋದ್ರೆ ಎಲ್ಲ ಸರ್ ಈ ಸಿಕ್ಸ್ಟಿ ಫೀಟ್ ರೋಡ್ ಏನಾದ್ರೂ ಇದೆಲ್ಲ ಬಂದು ಆಕ್ಚುಲಿ ಬಿಡಿಎ ಬರುತ್ತೆ ಸರ್ ಇದು ಹೇಳಿ ಸರ್ ಸೊ ನಮ್ ಕಾಂಪೌಂಡ್ ಹೊರಗಡೆ ಏನಿದೆ ಇದೆಲ್ಲ ಬಂದು ಬಿಡಿಎ ಬರುತ್ತೆ ಅರ್ಕಾವತಿ ಲೇಔಟ್ ಸ್ಟಾರ್ಟ್ ಆಗುತ್ತೆ ಸೊ ಅಪ್ರೋಚ್ ರೋಡ್ ಬಂದು ಇದು ಸಿಕ್ಸ್ಟಿ ಫೀಟ್ ಬರುತ್ತೆ ಸಿಕ್ಸ್ಟಿ ಫೀಟ್ ಬರುತ್ತೆ ಸೊ ಡೈರೆಕ್ಟ್ ಹೋದ್ರೆ ನಾವು ಚಕ್ಕೂರ್ ಮೇನ್ ರೋಡ್ ಹೋಗ್ತೀವಿ ಇದು ಮೇನ್ ರೋಡ್ ಹೌದು ಅಲ್ಲಿ ತೋರಿಸು ಅದೇ ಶೋಭಾ ಅಪಾರ್ಟ್ಮೆಂಟ್ ಶೋಭಾ ಅಪಾರ್ಟ್ಮೆಂಟ್ ಕಾಣ್ತದೆ ಇಲ್ಲಿಂದ ಮಾನ್ಯತೆ ಟೆಕ್ ಪಾರ್ಕ್ ಯಾವ ರೂಟಿಗೆ ಹೋಗ್ಬೇಕು ನಾವು ಸರ್ ಇಲ್ಲಿಂದ ಮಾನ್ಯತಾ ಟೆಕ್ ಪಾರ್ಕ್ ಜಸ್ಟ್ ಇಲ್ಲಿಂದ ಒಂದು ಸೆವೆನ್ ಮಿನಿಟ್ ಸರ್ ಜಕ್ಕೂರ್ ಮೇನ್ ರೋಡ್ ತ್ರೂನೇ ಹೋಗಬೇಕಾಗುತ್ತೆ ಆಮೇಲೆ ಹೋಗೋದಿದ್ರೆ ಹೇಗೆ ಹೋಗಬೇಕು ನಾವು ಸರ್ ನಾವು ಮಾಲಾ ಫೇಷಿಯಾಗ ಹೋಗ್ಬೇಕು ಅಂತ ಅಂದ್ರೆ ಮೇನ್ ರೋಡ್ ರೈಟ್ ತಗೊಂಡು ಸ್ಟ್ರೈಟ್ ಅಲ್ಲಿ ಜಕ್ಕೂರ್ ಸಿಗ್ನಲ್ ಹತ್ರ ಅಲ್ಲೇ ಸರ್ ಮಾಲಾಫೇಷಿಯಾ ಫೈವ್ ಫೈವ್ ಒಂದ್ ಐದು ನಿಮಿಷದಲ್ಲಿ ತೋರ್ಸ್ಕೋಬೇಡ ಸದ್ಯಕ್ಕೆ ಸರ್ ನಮಗೆ ಇಲ್ಲಿ ಯಾವ ಯಾವ ಡೈಮೆನ್ಶನ್ ಸೈಟ್ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ ಸದ್ಯಕ್ಕೆ ಅವೈಲಬಲ್ ಇರೋ ಸೈಟ್ಸ್ ಬಂದ್ರು ಸೊ ತರ್ಟಿ ಫೋರ್ಟಿ ಸೈಟ್ಸ್ ಅವೈಲೇಬಲ್ ಇದೆ ಟ್ವೆಂಟಿ ಫೋರ್ಟಿ ಇದೆ ಆಮೇಲೆ ನಿಮಗೆ ಆಟ್ ಡೈಮೆನ್ಶನ್ ಸೈಟ್ಸ್ ಬರುತ್ತೆ ಸರ್ ಬರುತ್ತೆ ಹೌದು ಓಕೆ ಸೈಟ್ ಸರ್ ಟೋಟಲ್ ಆಗಿ ಸೆವೆನ್ ಮಾತ್ರ ಅವೈಲೇಬಲ್ ಇದೆ ಏಳು ಸೈಟ್ ಏಳೇ ಸೈಟ್ ಆಕ್ಚುಲಿ ಎಷ್ಟು ಸೈಟ್ ಫಾರ್ಮ್ ಆಗಿತ್ತು ಇಲ್ಲಿ ಸರ್ ಇಪ್ಪತ್ತೇಳು ಸೈಟ್ ಫಾರ್ಮ್ ಆಗಿದಿತ್ತು ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಸರ್ ಲಾಸ್ಟ್ ವಿಡಿಯೋದಲ್ಲಿ ನೀವೇ ಅಂದಾಜು ಮಾಡ್ಕೊಳ್ಳಿ ಸರ್ ಇಪ್ಪತ್ತೇಳಲ್ಲಿ ಬರಿ ಏಳು ಓಕೆ ಸೊ ಇವಾಗ ಸೈಟ್ ಗಳು ಎಲ್ಲಿದೆ ಸ್ವಲ್ಪ ತೋರ್ಸ್ಬೋದಾ ನಮಗೆ ಖಂಡಿತ ಫಸ್ಟ್ ಬರೋದಾದ್ರೆ ಈಸ್ಟ್ ಫೇಸಿಂಗ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಸೈಟ್ ನಂಬರ್ ಇಪ್ಪತ್ನಾಲ್ಕಿದೆ ಸರ್ ಫೇಸಿಂಗ್ ಇದೆ ಸರ್ ಇಷ್ಟು ಇದೆ ವೆಸ್ಟ್ ಇದೆ ಇಷ್ಟು ವೆಸ್ಟ್ ಎರಡು ಸಿಗುತ್ತೆ ಹೌದು ಹೌದು ಓಕೆ ನೀವು ಹೇಳ್ತಾ ಇರೋದು ಈ ಬೆಲ್ಟ್ ಅಲ್ಲಿ ಅವೈಲಬಲ್ ಹೌದು ಈ ಬೆಲ್ಟ್ ಅಲ್ಲಿ ಕಂಪ್ಲೀಟ್ ಈ ಬೆಲ್ಟ್ ಅಲ್ಲಿ ಅವೈಲೇಬಲ್ ಇದೆ ಕಂಪ್ಲೀಟ್ ಅಲ್ಲ ಒಂದು ಸೈಡ್ ಮಾತ್ರ ಅದೇ ಅದೇ ಕೆಲವೊಂದು ಎರಡ್ ಎಣಿಕೆ ವೀಕ್ಷಕರೇ ನೋಡಿ ಈ ಬೆಲ್ಟ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಈ ಬೆಲ್ಟ್ ಅಲ್ಲಿ ಹೌದು ಸರ್ ಈಗ ನಮಗೆ ಸಿಗ್ತಾ ಇರೋದು ಈ ಬೆಲ್ಟ್ ಅಲ್ಲಿ ಈ ಬೆಲ್ಟ್ ಅಲ್ಲಿ ಹೌದು ಈಸ್ಟ್ ಟು ವೆಸ್ಟ್ ಕರೆಕ್ಟ್ ಎರಡು ಅವೈಲೇಬಲ್ ಎರಡು ಅವೈಲೇಬಲ್ ಇದೆ ನಮಗೆ ಸೂಪರ್ ಸರ್ ಎಸ್ ಸರ್ ಮತ್ತೆ ಇನ್ನೇನೇನ ಅಮೆನಿಟಿ ಸಿಗಬಹುದು ಮುಂದಿನ ದಿನಗಳಲ್ಲಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಎಲ್ಲ ಬರ್ತಾರ ಇಲ್ಲಿ ಸರ್ ಹೌದು ಅಸೋಸಿಯೇಷನ್ ನಮ್ಮ ಲೇಔಟ್ ಅವರ್ ಫಾರ್ಮ್ ಮಾಡ್ಕೊಂಡು ಯಾಕಂದ್ರೆ ಒಂದು ಕಮ್ಯುನಿಟಿ ಫಾರ್ಮ್ ಮಾಡ್ಕೊಂಡು ಸೆಕ್ಯೂರಿಟಿ ನ ಎಲ್ಲ ಇದು ಮಾಡ್ಕೋಬಹುದು ಮಾಡ್ಕೋಬಹುದು ಅಂತೀರಾ ಆಮೇಲೆ ಒಂದೆರಡು ಕ್ವೆಶ್ಚನ್ಸ್ ಇದೆ ಇಲ್ಲಿ ಬರೋರಿಗೆ ಹತ್ತಿರದಲ್ಲಿ ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ ಗಳು ಯಾವ್ದು ಸಿಗುತ್ತೆ ಸರ್ ತುಂಬಾ ಮುಖ್ಯವಾದಂತಹ ಒಂದು ಕ್ವೆಶ್ಚನ್ ಇದೆ ಹೇಳ್ಬೇಕು ಅಂತಂದ್ರೆ ಸರಿ ನಾವ್ ಎಂತ ಒಂದು ಲೊಕೇಶನ್ ಅಲ್ಲಿ ಇದ್ದೀವಿ ಅಂತಂದ್ರೆ ವಿತ್ ಇನ್ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಸರ್ ಏಳರಿಂದ ಎಂಟು ಸ್ಕೂಲ್ ಎಂಟು ಸಿಕ್ತವೆಂಟು ಸರ್ ನೌಕೀಸ್ ಇಂಟರ್ ನ್ಯಾಷನಲ್ ಅಂತ ಇದೆ ಆದ್ಯ ಅಕಾಡೆಮಿ ಅಂತ ಇದೆ ಫೆಡರಲ್ ಇದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಕ್ಯಾಪಿಟಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಸುಮಾರು ಸ್ಕೂಲ್ಸ್ ಇದಾವೆ ಸರ್ ಕಿಲೋಮೀಟರ್ ಆಮೇಲೆ ಕಾಲೇಜಸ್ ಅಷ್ಟೇ ಯೂನಿವರ್ಸಿಟೀಸ್ ಇದಾವೆ ಹೇಳಬೇಕು ಇದು ರೇವ ಯೂನಿವರ್ಸಿಟಿ ಕೆ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುಮಾರು ಕಾಲೇಜಸ್ ಇದಾವೆ ಇಂಡಿಪೆಂಡೆಂಟ್ ಪಿ ಯು ಕಾಲೇಜಸ್ ಆಗಲಿ ಡಿಗ್ರಿ ಕಾಲೇಜಸ್ ಆಗಲಿ ಪ್ರತಿ ಒಂದಕ್ಕೂ ಒಂದು ಒಳ್ಳೆ ಲೇಔಟ್ ಸರ್ ಹೇಳ್ಬೇಕು ಅಂತ ಚೆನ್ನಾಗಿ ಆಮೇಲೆ ಹಾಸ್ಪಿಟಲ್ ವಿಚಾರಕ್ಕೆ ಬಂದ್ರೆ ಮೂರಿಂದ ನಾಲ್ಕು ಹಾಸ್ಪಿಟಲ್ಸ್ ಒಂದು ತ್ರೀ ತ್ರೀ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದೆಡೆ ಹೆಸರು ತಗೊಳ್ಳಿ ಸರ್ ಹಾಗೆ ನಮಗೆ ರೀಗಲ್ ಹಾಸ್ಪಿಟಲ್ ಇದೆ ಸೊ ಅದು ಬಿಟ್ಟರೆ ನಮಗೆ ಸುರಕ್ಷಾ ಇದೆ ಸೊ ಆ ರೀತಿ ಇನ್ನೂ ಹಲವಾರು ಹಾಸ್ಪಿಟಲ್ಸ್ ಅವೈಲೇಬಲ್ ಇದೆ ಓಕೆ ಓಕೆ ಕನೆಕ್ಟಿವಿಟಿ ನಾವು ಫ್ಲೈಟ್ ಹೇಳಿದ್ವಿ ಏರ್ಪೋರ್ಟ್ ಹೇಳಿದ್ವಿ ಆಮೇಲೆ ಇದು ಟ್ರೈನ್ ಹೇಳಿದ್ವಿ ಬಸ್ ಅಂತ ಬಂದಾಗ ಇಲ್ಲಿ ಬಸ್ ಸರ್ ಬಸ್ ಕನೆಕ್ಟಿವಿಟಿ ಅಂತಂದ್ರೆ ಮೇನ್ ರೋಡ್ ಹೋಗಬೇಕು ಇಲ್ಲ ಅಲ್ಲಿ ಬರಬಹುದು ಆಮೇಲೆ ಎವ್ರಿ ಡೇ ಗ್ರೋಸರಿ ದಿನ ಬೆಳಗ್ಗೆ ಎದ್ದಾಗ ಸಾಮಾನು ತಗೊಳ್ಳೋದಕ್ಕೆ ಸೂಪರ್ ಇಲ್ಲದ ಅಂಗಡಿ ಇದೆಯಾ ಸರಿ ಇದೆ 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 ಸೂಪರ್ ಮಾರ್ಕೆಟ್ಸ್ ತುಂಬಾ ಅವೈಲಬಿಲಿಟಿ ಇದೆ ನಿಮ್ಗೆ ಚಿಕ್ಕ ಚಿಕ್ಕ ಅಂಗಡಿಗಳು ಇದೆ ಪ್ರೊವಿಜನ್ ಸ್ಟೋರ್ಸ್ ಇದೆ ಅದ್ರ ಬಗ್ಗೆ ಏನು ಕುಂದು ಕೊರತೆ ಇಲ್ಲ ಸರ್ ಇದು ಇಲ್ಲ ಸೇಫ್ ಆಗಿರ್ಬೋದು ಸೇಫ್ ಆಗಿರ್ಬೋದು ಸರ್ ಇಲ್ಲಿ ನಾವು ಬೆಂಗಳೂರು ನಾರ್ತ್ ಇವಾಗ ಅಪ್ಕಮಿಂಗ್ ಸರ್

ಯಾರು ಸೈಟ್ ಪರ್ಚೇಸ್ ಮಾಡಿದಾರೋ ಸಿಕ್ಸ್ಟಿ ಪರ್ಸೆಂಟ್ ಜನ ಇಲ್ಲಿ ಮನೆ ಕಟ್ಟಕ್ ಇದು ಆಕ್ಚುಲಿ ಇಷ್ಟ ಪಡ್ತಾ ಇದೆ ಅವರು ಮನೆ ಕಟ್ಟಕ್ ರೆಡಿ ಮಾಡ್ತಾರೆ ರಿಜಿಸ್ಟ್ರೇಷನ್ ಆಗಿದೆ ಆಲ್ರೆಡಿ ಕಾಂಪೋಸಿಟ್ ಲೋನ್ ಗು ಹೋಗಿದ್ದಾರೆ ಎಲ್ ಐ ಸಿ ಎಚ್ ಎಫ್ ಎಲ್ ಬ್ಯಾಂಕ್ ಇಂದ ಅವ್ರಿಗೆ ಲೋನ್ ಆಗಿದೆ ಏಟ್ ಪಾಯಿಂಟ್ ಸಿಕ್ಸ್ ಟು ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಆಗಿದೆ ಅವರಿಗೆ ಸರ್ ಕಣ್ಣು ಮುಚ್ಕೊಂಡು ಇನ್ನೊಂದು ಮೂರ್ ನಾಲ್ಕ ತಿಂಗಳಲ್ಲಿ ನಾಲ್ಕು ಮನೆಗಳು ಪಾಯ ನೋಡ್ಬೋದು ನೋಡಿ ಇನ್ನೇನ್ ಬೇಕು ಅಲ್ವಾ ಸರ್ ಬನ್ನಿ ಎಲ್ಲ ಹೇಳ್ಬಿಟ್ಟಿದ್ದೀರಾ ಇವಾಗ ಪ್ರೈಸಿಂಗ್ ಮಾತಾಡೋ ವಿಚಾರ ಮಾತಾಡ್ಕೊಂಡ್ಬಿಡೋಣ ಪ್ರೈಸ್ ಬನ್ನಿ ಸರ್ ಎಸ್ ಸರ್ ಸರಗಲ್ಲಿ ಔಟ್ ಎಲ್ಲ ನೋಡ್ಕೊಂಡ್ ಬಂದ್ರಿ ಡೆಫಿನೆಟ್ಲಿ ವರ್ತ್ ಇದೆ ಅಂತ ಹೇಳ್ಬೋದು ಬಟ್ ವರ್ತ್ ಅಂತ ಬಂದಾಗ ಬೆಲೆ ಅನ್ನೋದು ಬೇಕಾಗುತ್ತೆ ಇಲ್ಲಿ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಸರ್ ಸರ್ ಇಲ್ಲಿ ಪ್ರೈಸ್ ಬಂದು ಹೇಳಬೇಕು ಅಂತಂದ್ರೆ ಸರ್ ಇಲ್ಲೊಂದು ಈ ಒಂದು ನಮ್ಮ ಏರಿಯಾ ಏನಿದೆ ಲೊಕ್ಯಾಲಿಟಿಗೆ ವರ್ತ್ ಪ್ರೈಸ್ ಸರ್ ಎಷ್ಟು ಹೇಳ್ತಾ ಇದ್ದಾರೆ ಸ್ಕ್ವೇರ್ ಫೀಟ್ ಗೆ 8200 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂತ ಕೋಟ್ ಮಾಡ್ತಾ ಇದ್ದಾರೆ ಸರ್ 8200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೌದು ಹೌದು ಸರ್ ಆಕ್ಚುಲಿ ಕೇಳಬೇಕಾದ್ರೆ ಜಾಸ್ತಿ ಅನ್ಸುತ್ತೆ ನನ್ನ ಪ್ರಕಾರ ಸುತ್ತಮುತ್ತಲು ಏನ್ ರೇಟ್ ಕೊಡ್ತಾ ಇದೆ ಸರ್ ಸುತ್ತಮುತ್ತಲು ಹೇಳಬೇಕು ಅಂತಂದ್ರೆ ಬಿಡಿಎ ಬಿಡಿಎ ಸೈಟ್ ಅಲ್ಲಿ ಹೇಳಬೇಕು ಅಂತಂದ್ರೆ

ಪರ್ ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಬಂದ್ ಕಾಮನ್ ಆಗ್ಬಿಟ್ಟಿದೆ ಅಲ್ವಾ ನಾನು ಹೇಳಿದ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಅಲ್ಲ ಇನ್ನೂ ಒಳ್ಳೆ ಡಿಸ್ಕೌಂಟೇ ಕೊಡೋಣ ಬಿಡ್ಬಿಡ್ಬೋದಾ ಸರ್ ಮಾಡ್ಬಿಡಿ ಏಟ್ ತೌಸಂಡ್ ರುಪೀಸ್ ಮಾಡ್ಬೋದಲ್ವಾ ಸೊ ನಮ್ ವೀಕ್ಷಕರಿಗೆ ಕನ್ನಡ ಕೋರ ವೀಕ್ಷಕರಿಗೆ ಬೆಸ್ಟ್ ಪ್ರೈಸ್ ತೌಸಂಡ್ ರುಪೀಸ್ ಅಂದ್ರೆ ಒಂದ್ ತರ್ಟಿ ಫೋರ್ಟಿ ಸೆಟ್ ತಗೊಂತೀರ ಅಂದ್ರೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ರಿಯಾಯಿತಿ ಬರುತ್ತೆ ರಿಯಾಯಿತಿ ಡಿಸ್ಕೌಂಟ್ ಪಕ್ಕ ತಾನೇ ಇದೆ ಸೊ ವೀಕ್ಷಕರೇ ನಿಮ್ಮಲ್ಲಿ ತುಂಬಾ ಜನ ಅನ್ಕೊಂಡಿರ್ಬೋದು ಏಟ್ ತೌಸಂಡ್ ರುಪೀಸ್ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ವಿಸಿಟ್ ಮಾಡೋ ರೋಡ್ ಅಲ್ಲಿ ಬರ್ಬೇಕಾದ್ರೆ ನಿಮ್ ನೀವು ಮೇನ್ ರೋಡ್ ಇಂದ ಹೈವೇದಿಂದ ಬರ್ತೀರಾ ಸಿಕ್ಸ್ಟಿ ಶೋಭಾ ಅಪಾರ್ಟ್ಮೆಂಟ್ ರೋಡ್ ಬಿಡಿ ಸೈಟ್ ಅವ್ರು ನೋಡ್ಕೊ ಬರ್ಬೇಕಾದ್ರೆ ನಿಮ್ಗೆ ಅನ್ಸ್ ಹೌದು ಹೌದಪ್ಪ ಇದಕ್ಕೆ ಅಂತ ಸೊ ಒಂದು ತರ್ಟಿ ಫೋರ್ಟಿ ಸೈಟ್ ತಗೊತೀರಾ ಟ್ವೆಂಟಿ ಫೋರ್ಟಿ ಸೈಟ್ ತಗೊಂತೀರಾ ಯಾವ್ದೇ ಸೈಟ್ ತಗೊಂತೀರ ಅಂದ್ರೂ ಕೂಡ ನಿಮ್ಗೆ ಕನ್ನಡ ಕೋರ ವೀಕ್ಷಕರ ಕಡೆಗೆ ಡೆಫಿನೆಟ್ಲಿ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಗ್ಯಾರಂಟಿ ಇದ್ದೇ ಇರುತ್ತೆ ವೀಕ್ಷಕರೇ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಬುಕ್ ಮಾಡ್ಬೇಕು ಅಂದ್ರೆ ಪ್ರೊಸೀಜರ್ ಹೇಳ್ಬಿಡಿ ಸರ್ ನಮಗೆ ಸರ್ ಕೆಳಗಡೆ ರೋಲಿಂಗ್ ಸ್ಕೋಲಿಂಗ್ ಅಲ್ಲಿ ನಮ್ಮ ಕಂಪನಿ ನಂಬರ್ಸ್ ಬರ್ತಾ ಇರುತ್ತೆ ಸೊ ಅವ್ರು ಕಾಲ್ ಮಾಡಿ ನಮ್ ಎಕ್ಸಿಕ್ಯೂಟಿವ್ಸ್ ಕಾಲ್ ಪಿಕ್ ಮಾಡ್ತಾರೆ ಏನಾದ್ರು ಇನ್ನೂ ಡೌಟ್ಸ್ ಇದ್ರೆ ಅವ್ರನ್ನ ಕೇಳಿ ಕೇಳಿ ಸರ್ ಅವ್ರೆಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ ವಿಸಿಟ್ ಮಾಡಕ್ ಬನ್ನಿ ನೀವು ವಿಸಿಟ್ ಮಾಡಿದ ನಂತರ ಅಕಸ್ಮಾತ್ ಯಾವ್ದಾದ್ರು ಸೈಟ್ ಇಷ್ಟ ಅದ್ರಲ್ಲಿ ಟೋಕನ್ ಅಮೌಂಟ್ ಅಂತ ಸ್ವಲ್ಪ ಕೊಡಿ ಒಂದ್ ಸೈಡ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಡಾಕ್ಯುಮೆಂಟ್ಸ್ ತಗೊಂಡು ಹೋದ ನಂತರ ನೀವು ಇನ್ ನೆಕ್ಸ್ಟ್ ನಾವು ಅಗ್ರಿಮೆಂಟ್ ಪ್ರೊಸೆಸ್ ಅವ್ರಲ್ಲಿ ನೀವು ಲೋನ್ ಹೋಗ್ಬೇಕು ಅಂತಂದ್ರೆ ಲೋನ್ ಕೂಡ ನಾವು ಮಾಡಿಸ್ಕೊಡ್ತಾ ಇದೀವಿ ಪ್ಯೋ ಬರೀ ಎಲ್ ಐ ಸಿ ಇಂದ ಮಾತ್ರ ನಾವು ಲೋನ್ ಮಾಡಿಸ್ಕೊಡೋದು ಎಲ್ ಐ ಸಿಂಗ್ ಫೈನಾನ್ಸ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಫ್ಲೆಕ್ಸಿಬಿಟಿ ಇದೆ ಸರ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ನಮಗೆ ಫಾರ್ ಕನ್ಸ್ಟ್ರಕ್ಷನ್ ಅಂತಂದ್ರೆ ತ್ರೀ ಇಯರ್ಸ್ ಟೈಮ್ ಕೊಡ್ತಾರೆ ಅವರು ಸೊ ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ಏಟ್ ಪಾಯಿಂಟ್ ಸಿಕ್ಸ್ ಟು ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಯಾವ ಬ್ಯಾಂಕು ನಮಗೆ ಹೇಳ್ಬೇಕು ಅಂದ್ರೆ ಸುಮಾರು ಬ್ಯಾಂಕ್ ಲೋನ್ ಹೋಗಿದ್ದಾರೆ ನಮ್ಮ ಒಂದು ವೀಕ್ಷಕರು ಬಟ್ ಏನು ಅಂತ ನಮ್ ಸೈಟ್ ತೊಗೋ ಕ್ಲೈಂಟ್ಸ್ ಹೇಳಬೇಕು ಅಂತಂದ್ರೆ ಬಟ್ ಎಲ್ ಐಸಿಯಲ್ಲಿ ಬೆಟರ್ ಸರ್ ನಮ್ಗೆ ಅನ್ಸ್ ಮಾಡೋದು ಲೋನ್ ಇನ್ನು ಜಾಸ್ತಿ ಇದ್ರೆ ಇನ್ ಆಕ್ಚುಲಿ ಎಲ್ ಎಸ್ ಸಿ ಹೌಸಿಂಗ್ ಫೈನಸ್ಟಿ ಫೈವ್ ಮಾಡಿಸಬಹುದು ಅಲ್ವಾ ಸೀಕ್ಷಕ್ರೆ ಬರ್ಬೇಕಾದ್ರೆ ದಯವಿಟ್ಟು ಒಂದ್ ಸೆಟ್ ಆಫ್ ರೆಕಾರ್ಡ್ಸ್ ಅನ್ನ ತಗೊಂಡ್ಬನ್ನಿ ಆಧಾರ್ ಕಾರ್ಡ್ ಇರ್ಬೋದು ಇನ್ಕಮ್ ಪ್ರೂಫ್ಸ್ ಗಳಿರ್ಬೋದು ಪ್ರತಿಯೊಂದು ತಗೊಂಡ್ಬಂದು ಸರ್ಕಲ್ ಕೊಟ್ರೆ ಅವರು ನಿಮ್ಮ ಎಲಿಜಿಬಿಲಿಟಿನ ಚೆಕ್ ಮಾಡ್ತಾರೆ ಜೊತೆಲಿ ಇವರಿಂದ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗಿ ತಗೊಂಡೋಗ್ಬಿಟ್ಟು ನೀವು ಸೈಟ್ ನ ಎಲಿಜಿಬಿಲಿಟಿನ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಸುತ್ತಮುತ್ತಲು ಓಡಾಡ್ ನೋಡಿ ಅಂಡ್ ಫ್ಯಾಮಿಲಿ ಜೊತೆ ಬನ್ನಿ ಹೇಗೋ ಪೇಶಿಗೆ ಬರಬಹುದು ಅಲ್ಲೆಲ್ಲ ನೋಡ್ಕೊಂಡು ಹಾಗೆ ಸೈಟ್ ಅನ್ನು ನೋಡ್ಕೊಂಡು ಎಲ್ಲಾ ಕಡೆ ಸುತ್ತಾಡ್ಕೊಂಡು ವರ್ತ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಪರ್ಚೇಸ್ ಮಾಡಬಹುದು ಖಂಡಿತ ಸರ್ ಓಕೆ ಆಮೇಲೆ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಕೊಟ್ಬಿಡಿ ಅಂಡ್ ಏನೇನು ಕೆಲಸ ಮಾಡ್ತೀರಾ ಮಿಲನ್ ಪ್ರಾಪರ್ಟೀಸ್ ಬಂದು ನಮ್ಗೆ ಆಫೀಸ್ ಬಂದಿರೋದು ಆರ್ ಕೆ ಹೆಗ್ಡೆ ನಗರಲ್ಲಿ ಸರಿ ಉಡುಪಿ ಉಪಚಾರ ಹೋಟೆಲ್ ಮೇನ್ ರೋಡ್ ಅಲ್ಲೇ ಬರುತ್ತೆ ನಮ್ಮ ಆಫೀಸ್ ಸರಿ ಸೊ ನಾವು ಏನೇನ್ ಮಾಡ್ತೀವಿ ಅಂತಂದ್ರೆ ಬೈಯಿಂಗ್ ಅಂಡ್ ಆಫ್ ಪ್ಲಾಟ್ಸ್ ಬಿಲ್ಡಿಂಗ್ಸ್ ಲ್ಯಾಂಡ್ಸ್ ಆಮೇಲೆ ಸೈಟ್ಸ್ ಫ್ಲಾಟ್ಸ್ ಎವ್ರಿಥಿಂಗ್ ಎಲ್ಲೇಟ್ ರಿಲೇಟೆಡ್ ಕೈ ಕಳ್ಸಲ್ಲ ಸರ್ ಒಂದ್ ಆಗ್ಲೇಬೇಕು ಸೊ ನಿಮ್ಗೆ ಸೈಟ್ ಗಳ ಪರ್ಚೇಸ್ ಮಾಡಬೇಕು ಸೈಟ್ ಮಾರ್ಬೇಕು ಮನೆ ಪರ್ಚೇಸ್ ಮಾಡಬೇಕು ಮನೆ ಮಾರ್ಬೇಕು ಫಾರ್ಮ್ ಲ್ಯಾಂಡ್ ಅನ್ನ ತಗೊಬೇಕು ಯಾವುದೇ ಇದ್ರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಯಾವುದೇ ರೀತಿ ರಿಲೇಷಟ್ ರಿಲೇಟೆಡ್ ಆಗಿರುವಂತಹ ಸರ್ವಿಸಸ್ ಗಳನ್ನು ನೀವು ಮಿಲನ್ ಪ್ರಾಪರ್ಟಿಯಿಂದ ಪಡ್ಕೊಬಹುದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅಂಡ್ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಇವರ ಡೀಟೇಲ್ಸ್ ಅನ್ನು ಕೊಟ್ಟಿರ್ತೀನಿ ಟೈಮ್ ಕಾಲ್ ಮಾಡಿ ಎನಿ ಟೈಮ್ ಮಾಡಿ ಮೆಸೇಜ್ ಮಾಡಿ ನಮ್ಗೆ ಹೆಂಗಿದ್ದಾರೆ ನಮ್ಮ ಸರ್ ಮಾಹಿತಿಯನ್ನು ಇವರು ಒದಗಿಸ್ತಾರೆ ಸರ್ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಲೇಔಟ್ ಅನ್ನು ಪರಿಚಯ ಮಾಡಿ ತೋರ್ತಾ ಇರೋದಕ್ಕೆ ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಗೋಸ್ಕರ ಉತ್ತಮ ವೀಡಿಯೋ ತೊಂದರೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ ಏನಾದರೂ ಸಬ್ಸ್ಕ್ರೈಬ್ ಮಾಡಿ ಮಾಡಲೇಬೇಕಂದ್ರೆ ಕನ್ನಡಿಗರೇ ಕನ್ನಡಿ ಬೆಳೆಸಬೇಕು ನಮಸ್ಕಾರ